ಕೋರ್ತಾ ಇದ್ದೇನೆ. ಆದರೆ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ಆ ಒಂದು ಮೈತ್ರಿ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೂ ಸಹ ಕೆಲವರು ಆ ಹಿನ್ನಡೆ ಏನಾಯಿತು ಅದರಿಂದ ಈ ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಕಳೆದ 2008 ಇಲ್ಲಿಯವರೆಗೆ ರಾಜಕಾರಣ ನಾವೇನು ಕಂಡಿದ್ದೇವೆ, ಬಹುಶಃ 2018 ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದರೆ ನಮ್ಮ ಹಳೆಯ ಸಂಬಂಧ ಏನಿತ್ತು, ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತೈತೆ ಅನ್ನೋತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿ ಜೆ ಪಿ ಜೆ ಡಿ ಎಸ್ನ ಸರ್ಕಾರವೇ ಮುಂದುವರಿಯುತ್ತೆ, ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಇವತ್ತು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಎರಡೂ ಪಕ್ಷಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ ನಿರಾಸೆ ಮತ್ತು ಯಾತಕ್ಕೆ ಈ ರೀತಿ ಆಯಿತು, ಎಲ್ಲೋ ಒಂದು ಕಡೆ ಮತ್ತೆ ಕಾಂಗ್ರೆಸ್ನ ನಮ್ಮ ನಮ್ಮ ಒಂದು ಒಳಜಗಳದಲ್ಲಿ ನಮ್ಮಲ್ಲಿರತಕ್ಕಂಥ ವಿಶ್ವಾಸ ಏನಿರಬೇಕಾಗಿತ್ತು ಅದರ ಕೊರತೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದ ಮುಖಂಡರಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು. ಅದರ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಒಂದು ರೀತಿಯಲ್ಲಿ ನಿರಾಸೆನೂ ಏನಾಗಿತ್ತು ಅಂಥ ಒಂದು ಸನ್ನಿವೇಶದಲ್ಲಿ, ಏಕೆಂದರೆ ಅವತ್ತು ಜೆ ಡಿ ಎಸ್ ಪಕ್ಷ ಮುಗಿದೇ ಹೋಯಿತು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಂಥದ್ದು. ಅದ್ರ ಜೊತೆಗೆ ಬಿ ಜೆ ಪಿ ಜೆ ಡಿ ಎಸ್ನಿಂದ ಶಾಸಕರುಗಳ ಸಂಖ್ಯೆನೇ ನಮ್ಮ ಹಿಂದೆ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ದಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಈಗಿನ ಎಲ್ಲ ಒಂದು ಬೆಳವಣಿಗೆಗಳನ್ನು ಅತ್ಯಂತ ಶ್ರಮವಹಿಸಿ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳ ನಿಸ್ವಾರ್ಥವಾದಂಥ ಸೇವೆ ಏನಿದೆ ಈ ದೇಶಕ್ಕೆ ಅವರು ಕೊಡ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಏನು ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ ದೇಶದ ಒಂದು ಭದ್ರತೆಗೆ ಪ್ರಧಾನಮಂತ್ರಿಗಳ ಒಂದು ದುಡಿಮೆ ಏನಿದೆ, ದಿನಕ್ಕೆ 20-22 ಗಂಟೆಗಳ ಕಾಲ ದುಡಿಮೆ ಏನಿದೆ, ಅಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರೇ ಪ್ರತಿಯೊಂದು ವಿಷಯಗಳಲ್ಲೂ ಸಂಘಟನೆ ಬಗ್ಗೆ ಸದಾಕಾಲ ಚಿಂತನೆಯನ್ನು ಮಾಡ್ತಕ್ಕಂಥ ನಾನೇನು ಕಂಡಿದ್ದೇನೆ. ಅವರ ಒಂದು ಆಹ್ವಾನದ ಮೇರೆಗೆ ನಾನು ಪ್ರಥಮ ಬಾರಿಗೆ ಅವರನ್ನು ಭೇಟಿ ಮಾಡ್ತಕ್ಕಂಥ ಒಂದು ವೇದಿಕೆ ಸಿದ್ಧ ಆಯಿತು.